ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಕರ್ತನು ನಿನ್ನ ಮಧ್ಯದಲ್ಲಿ ಇದ್ದಾನೆ. ಅದಕ್ಕೆ ಆಧಾರವಾಗಿ ಯೆರೆಮೀಯನ ಗ್ರಂಥ 14ನೇ ಅಧ್ಯಾಯ 9ನೇ ವಾಕ್ಯ, ಯೆಹೋವನೇ, ನೀನು ನಮ್ಮ ಮಧ್ಯದಲ್ಲಿ ಇರುತ್ತೆ, ನಾವು ನಿನ್ನ ಹೆಸರಿನವರು, ನಮ್ಮನ್ನು ಕೈ ಬಿಡಬೇಡ. ನೋಡಿ, ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ಇಲ್ಲಿ ಪ್ರವಾದಿ ಹೇಳುತ್ತಾ ಇದ್ದಾನೆ, ಯೆಹೋವನೇ, ನೀನು ನಮ್ಮ ಮಧ್ಯದಲ್ಲಿರುತ್ತಿ. ಹೌದು, ನಮ್ಮ ದೇವರು ನಮ್ಮ ಮಧ್ಯದಲ್ಲಿ ಇರುತ್ತಾರೆ. ನಮ್ಮ ಮಧ್ಯದಲ್ಲಿ ದೇವರು ಇದ್ದರೆ, ನಮ್ಮ ಮನೆಯಲ್ಲಿ ದೇವರು ಇದ್ದರೆ, ನಮ್ಮ ಕೆಲಸದ ಸ್ಥಳದಲ್ಲಿ ದೇವರು ಮಧ್ಯೆ ಇದ್ದರೆ, ನಾವು ಹೋಗುವ ಕಡೆಯೆಲ್ಲ ನಮ್ಮ ಮಧ್ಯೆ ಇದ್ದರೆ, ನಾವು ಎಷ್ಟು ಆಶೀರ್ವದಿಸಲ್ಪಟ್ಟಂಥ ಭಾಗ್ಯಶಾಲಿಗಳು. ನಮ್ಮ ದೇವರು ಎಷ್ಟು ದೊಡ್ಡವರು ಗೊತ್ತಾ? ಆತನು ಪ್ರಕೃತಿಯನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡ ದೇವರು. ಇಲ್ಲಿ ತನಕ ಮಾತ್ರ ಬರ್ಬೋದು, ಮೀರಿ ಬರಬೇಡೆಂಬುದಾಗಿ ಆಜ್ಞಾಪನೆ ಕೊಟ್ಟರೆ ಅದು ಬರೋದೇ ಇಲ್ಲಂತೆ. ಆತನು ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಡಿಸಿದ ದೇವರು, ಕೆಂಪು ಸಮುದ್ರವನ್ನು ವಿಭಾಗಿಸಿ ಒಣನೆಲ ಮಾಡಿ ಅದರಲ್ಲಿ ತನ್ನ ಜನರನ್ನು ಸಮುದ್ರ ದಾಟುವಂತೆ ಮಾಡಿದ ದೇವರು. ಈ ರೀತಿಯಾಗಿ ನಾವು ಅನೇಕ ಉದಾಹರಣೆಗಳನ್ನು ಸತ್ಯ ವೇದದಿಂದ ನಿರೂಪಿಸುತ್ತಾ ಆತನ ಶಕ್ತಿಯನ್ನು ವಿವರಿಸಬಹುದು. ಅಂಥ ಮಹತ್ವದ ದೇವರು ನಮ್ಮೊಡನೆ ಇದ್ದರೆ ನಮಗೆ ಎಷ್ಟು ದೊಡ್ಡ ಅವಕಾಶವಿರುತ್ತದೆ ಗೊತ್ತಾ? ಆತನನ್ನು ನೋಡಿ, ಆತನನ್ನು ಕೂಗೋಣ. ಆತನ ದೃಷ್ಟಿಯಲ್ಲಿ ಸಂತೋಷವಾಗಿರುವ ಕಾರ್ಯವನ್ನು ನೀವು ಮಾಡಿದರೆ ಕರ್ತನು ನಿಮ್ಮ ಮಧ್ಯದಲ್ಲಿ ಅವರು ಇರುತ್ತಾರೆ, ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಬಾಧೆಗಳ ಈ ಪ್ರಪಂಚದಲ್ಲಿ ಆತನು ನಮ್ಮ ಮಧ್ಯೆ ಜೀವಿಸುವರು. ನಮಗೆ ಆಶೀರ್ವಾದ ಮತ್ತು ಸಂತೋಷವನ್ನು ತರುವಂಥ ದೊಡ್ಡ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವರು. ನಡೆದಂಥ ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಸುನಾಮಿ ದಕ್ಷಿಣ ಏಷ್ಯಾವನ್ನು ಅಪ್ಪಳಿಸಿದಾಗ ಜನರು ತಮ್ಮನ್ನು ರಕ್ಷಿಸಿಕೊಳ್ಳಲು ತೀರಗಳಿಂದ ಓಡಿ ಹೋಗುತ್ತಾ ಇದ್ದರು. ಆ ಸಮಯದಲ್ಲಿ ಒಬ್ಬ ವಯಸ್ಸಾದ ತಾಯಿ ಸಮುದ್ರದ ತೀರದಲ್ಲಿ ವಾಸವಾಗಿದ್ದಳು. ಆಕೆಯ ಮಗ ತನ್ನ ಕುಟುಂಬದೊಡನೆ ಕ್ರಿಸ್ಮಸ್ ಆಚರಿಸಲು ಅಲ್ಲಿಗೆ ಬಂದಿದ್ದರು. ಆಗ ದೊಡ್ಡ ಅಲೆಗಳನ್ನು ನೋಡಿದಾಗ ಆ ತಾಯಿ ಮಗನನ್ನು ನೋಡಿ ಹೇಳ್ತಾಳೆ, ಪ್ರಿಯ ಮಗನೇ, ನಿನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಈ ಜಾಗದಿಂದ ಹೊರಡಿ ಹೋಗು, ನನ್ನ ಬಗ್ಗೆ ಚಿಂತೆ ಬೇಡ, ನನ್ನನ್ನು ದೇವರು ಕಾಪಾಡುತ್ತಾನೆಂಬುದಾಗಿ ಹೇಳಿದರು. ಅವನಿಗೆ ಬೇರೆ ದಾರಿ ಇಲ್ಲದೆ ಭಾರದ ಹೃದಯದಿಂದ ಆ ಜಾಗದಿಂದ ತನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ತನ್ನ ವಯಸ್ಸಾದ ತಾಯಿಯನ್ನು ಅಲ್ಲೇ ಬಿಟ್ಟು ಹೋಗಿಬಿಟ್ಟ. ಅಲ್ಲಿ ನೀರು ನುಗ್ಗುಲ ಆರಂಭಿಸಿತು. ಆ ವಯಸ್ಸಾದ ತಾಯಿ ದೇವರ ಆತ್ಮನಿಂದ ತುಂಬಿ ಪ್ರಾರ್ಥಿಸಿ ಹೇಳಿದಳು, ಸಮುದ್ರದ ನೀರೇ, ಇದು ದೇವರ ಮಕ್ಕಳ ಮನೆ, ಇಲ್ಲಿ ಸರ್ವಶಕ್ತ ದೇವರಿದ್ದಾನೆ, ಇನ್ನು ಮುಂದೆ ಬರಬೇಡ, ಯೇಸುವಿನ ಹೆಸರಿನಲ್ಲಿ ನಿನ್ನ ಶಕ್ತಿಯನ್ನು ನಾನು ಮುರಿಯುತ್ತೇನೆ. ಆ ಮಾತುಗಳು ನೀರಿನ ಶಕ್ತಿಯನ್ನು ಮುರಿಯಿತು, ಅದು ನಿಂತು ಇಳಿಯಲು ಆರಂಭಿಸಿತು. ಇದು ನಿಜವಾಗಿ ನಡೆದಂಥ ಸಂಗತಿ. ದೇವರ ಮಕ್ಕಳು, ಕರ್ತನಿಗೆ ಪ್ರಿಯರಾದವರು ಎಲ್ಲೇ ಇದ್ದರೂ ಆತನ ಪ್ರಸನ್ನತೆ ಅವರನ್ನು ಆವರಿಸುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಯಾವ ಪರಿಸ್ಥಿತಿಯಲ್ಲಾದರೂ ಅನಾವಶ್ಯಕವಾದ ಮತ್ತು ಬೇಡ ಇರುವ ಕಣ್ಣೀರಿಗೆ ಅವಕಾಶ ಕೊಡಬೇಡಿ. ಪರಿಶುದ್ಧ ಜೀವಿತವನ್ನು ನಡೆಸಿ, ಎಲ್ಲ ಸಮಯದಲ್ಲಿ ಆತನಲ್ಲಿ ನೆಲೆಸಿ. ಓ ಸ್ತೋತ್ರ, ಆ ವಯಸ್ಸಾದ ತಾಯಿಗೆ ಜೀವಿತದಲ್ಲಿ ದೇವರು ಹೇಗೆ ಅದ್ಭುತವನ್ನು ಮಾಡಿದರೋ, ಯಾವ ಕೇಡು ಆ ತಾಯಿಯ ಹತ್ತಿರ ಬರಲಿಲ್ಲ, ಅದೇ ವಿಧದಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ಕುಟುಂಬದ ವಿರೋಧವಾಗಿ ಯಾವ ಕೇಡು ಹತ್ತಿರ ಬರುವುದಿಲ್ಲ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಕರ್ತನೇ, ನಮ್ಮ ಮಧ್ಯದಲ್ಲಿ ನೀನಿರುವುದಕ್ಕಾಗಿ ಸ್ತೋತ್ರ. 2 ಜನ 3 ಜನ ಎಲ್ಲಿ ಇದ್ದಾರೋ ಅವರ ಮಧ್ಯದಲ್ಲಿ ನೀನಿದ್ದೀಯಪ್ಪ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ಸಮಯದಲ್ಲಿ ಅಪ್ಪ, ಈ ಹೊಸ ದಿನದಲ್ಲಿ ಕೂಡ ನಿನ್ನ ಜನರ ಸಂಗಡ ನೀನಿರು ಸ್ವಾಮಿ ದೇವರೇ. ನೀನು ಅವರ ಮಧ್ಯದಲ್ಲಿ ಇದ್ದೋ ಮಹತ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡ್ರಿ ಕರ್ತನೇ. ನೀನು ಮಾರ್ಪಡದ ದೇವರು, ಅದ್ಭುತಗಳ ದೇವರು. ಈ ಹೊಸ ದಿನದಲ್ಲಿ ಕೂಡ ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತ ನಡೆಯಲಿ, ಕಣ್ಮನಿ ಹಾಗೆ ಕಾಪಾಡ್ರಿ. ದಿನವೆಲ್ಲ ಸಂತೋಷ, ಸಮಾಧಾನ, ನೆಮ್ಮದಿ ಉಂಟಾಗಲಿ ಕರ್ತನೇ. ದೇವರೇ, ಈ ದಿವಸ ಮಾಡಬೇಕಾದ ಕೆಲಸವನ್ನು ಮಾಡಲಿಕ್ಕೆ ಉನ್ನತವಾದ ದೇವರ ಕೃಪೆ ಬಲ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನ ನಾಮದಲ್ಲಿ ಬ್ಲೆಸ್ ಮಾಡ್ತೇವೆ, ಆಶೀರ್ವದಿಸ್ರಿ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮ ನಡುವೆ ಇದ್ದಾರೆ, ನಿಮ್ಮ ಮಧ್ಯದಲ್ಲಿ ಇದ್ದಾರೆ. ಆದ್ದರಿಂದ ಯಾವುದಕ್ಕೂ ಭಯಪಡಬೇಡಿ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇನೆ. ಕರ್ತನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.